ನಮಸ್ಕಾರ ಫ್ರೆಂಡ್ಸ್, ಆರ್ಯೋಗ್ಯಕ್ಕೆ ಸ್ವಾಗತ. ನಾನು ನಿಮ್ಮ ಯೋಗ ಟ್ರೈನರ್ ಗಣೇಶ್ ಶ್ರೀಕಾಂತ್. ನಾನು ಹಿಂದಿನ ವಿಡಿಯೋದಲ್ಲಿ ಪದ್ಮಾಸನವನ್ನು ಹೇಗೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೆ. ಆದರೆ ಈ ವಿಡಿಯೋದಲ್ಲಿ ಪದ್ಮಾಸನದಿಂದ ಆಗುವಂಥ ಉಪಯೋಗ ಏನು, ಅದನ್ನು ಯಾರು ಮಾಡಬಾರ್ದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನಮಸ್ಕಾರ. ಪದ್ಮಾಸನವನ್ನು ನಾವು ಪ್ರತಿನಿತ್ಯ ಆಚರಣೆ ಮಾಡೋದ್ರಿಂದ ಅದರಿಂದ ಅನೇಕ ರೀತಿಯ ನಾವು ಉಪಯೋಗಗಳನ್ನು ಪಡ್ಕೊಳ್ಬೋದು. ಮೊದಲನೇದಾಗಿ, ಪದ್ಮಾಸನವನ್ನು ನಾವು ಪ್ರತಿನಿತ್ಯ ಆಚರಣೆ ಮಾಡೋದ್ರಿಂದ ನಮ್ಮ ಪಚನ ಕ್ರಿಯೆಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಎರಡನೆಯದಾಗಿ, ನಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ ಮತ್ತು ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗ. ಪದ್ಮಾಸನವನ್ನು ಪ್ರತಿನಿತ್ಯ ಆಸನ ಮಾಡೋದ್ರಿಂದ ಗರ್ಭಿಣಿ ಮಹಿಳೆಯರು ಹೆರಿಗೆಯ ಸಮಯದಲ್ಲಿ ಆಗುವಂಥ ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು. ನಾಲ್ಕನೆಯದಾಗಿ, ಮಹಿಳೆಯರಲ್ಲಿ ಆಗುವಂಥ ಋತುಚಕ್ರದಲ್ಲಿ ಆಗುವಂಥ ತೊಂದರೆಗಳನ್ನು ಈ ಅಭ್ಯಾಸ ಮಾಡುವುದರಿಂದ ಕಡಿಮೆ ಮಾಡ್ಕೊಳ್ಬೋದು. ಐದನೆಯದಾಗಿ, ಈ ಅಭ್ಯಾಸವನ್ನು ನಾವು ಪ್ರತಿನಿತ್ಯ ಮಾಡೋದರಿಂದ ಬೆನ್ನು, ಸೊಂಟ ಮತ್ತು ಹೊಟ್ಟೆ ಭಾಗಗಳಿಗೆ ಅತಿ ಹೆಚ್ಚು ವ್ಯಾಯಾಮ ಸಿಗುತ್ತೆ. ಹಾಗೆ ಈ ಪದ್ಮಾಸನವನ್ನು ಯಾರು ಮಾಡಬಾರ್ದು ಅಂತ ಅಂದರೆ, ಅವರಿಗೆ ಮಂಡಿಯಲ್ಲಿ ನೋವು ಮತ್ತು ಮೊಣಕಾಲು ನೋವು ಇರುವವರು ಈ ಅಭ್ಯಾಸವನ್ನು ಅವಾಯ್ಡ್ ಮಾಡಬೇಕು. ಯಾವುದೇ ರೀತಿಯ ಆಸನವನ್ನು ಮಾಡಬೇಕಾದ್ರೂ ನುರಿತ ಯೋಗ ಶಿಕ್ಷಕರಿಂದ ತರಬೇತಿ ಪಡ್ಕೊಳ್ಳೋದೇ ಒಳ್ಳೆಯದು. ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ಫ್ರೆಂಡ್ಸ್. ಸರ್ವೋಜನೋ ಸುಖಿನೋ ಭವಂತು.